ಸ್ವಾಗತ. ನಾನು ಶ್ರೀದೇವಿ. ಬನ್ನಿ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಪಟ್ಟಣದ ಪಂತನಗರದಲ್ಲಿ ಎರಡು ಮಂಗಗಳು ಒಬ್ಬರ ಮನೆಯ ಚಾವಣಿ ಮೇಲೆ ಜೋರಾಗಿ ಕಚ್ಚಾಡುತ್ತಿದ್ದ ವೇಳೆ ಚಾವಣಿಯಿಂದ ಒಂದು ಮಂಗ ಕೆಳಗೆ ಬಿದ್ದು ಸೊಂಟಕ್ಕೆ ಗಂಭೀರವಾಗಿ ಗಾಯಗೊಂಡ ಕಾರಣ ಸಾವನ್ನಪ್ಪಿದೆ. ಇದನ್ನು ತಿಳಿದ ದುರ್ಗಾ ಮಾತಾ ಮಿತ್ರ ಮಂಡಳಿ ಸದಸ್ಯರು ಸೇರಿ ಪೂಜಾ ವಿಧಿ ವಿಧಾನ ಪ್ರಕಾರ ಅಂತ್ಯಕ್ರಿಯೆ ಮಾಡಿ ಮೂರು ದಿನಗಳ ಆಚರಣೆ ನೆರವೇರಿಸಿ ಮುಕ್ತಾಯಗೊಳಿಸಿ ಮಾನವೀಯತೆ ಮೆರೆದಿದ್ದಾರೆ. ಈ ಅಂತ್ಯಕ್ರಿಯೆಯ ಸಂದರ್ಭದಲ್ಲಿ ಸಂಜಯ್ ಪಾಟೀಲ್, ಬಂಡಾ ಪಾಟನ್ಕರ್, ಪಾಂಡು ಪಾಟೀಲ್, ಪವನ್ ಮಾಳಿ, ಕಾಶಿನಾಥ್ ಕಾಂಬ್ಳೆ, ಪಿಂಟು ಕಾಂಬ್ಳೆ ಮಹಿಳೆಯರು ಪಾಲ್ಗೊಂಡಿದ್ದರು.